ವೀಕ್ಷಕರೇ ನಮಸ್ಕಾರ. ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎಬಿ ಮುಂಡರಗಿ, ಚಿಕ್ಕ ಹಂಚನಾಳ್ ಗ್ರಾಮದ ತಂಗುದಾನ. ನನಗಿಲ್ಲ ಶಕ್ತಿ, ಹರಕು ಮುರುಕಾಗಿ ಸೀಳಿ ನಿಂತ ಕಟ್ಟಡಕ್ಕೆ ಕೊಡಿ ಮುಕ್ತಿ. ನನ್ನ ಯೌವನ ವ್ಯವಸ್ಥೆ ಉಪಯೋಗಿಸಿ ವಯಸ್ಸಾಗುತ್ತಲೇ ದೂರ ಬಿಡುವ ನಿಮ್ಮ ಕಾರ್ಯಕ್ಕೆ ನನ್ನದೊಂದು ಧಿಕ್ಕಾರವಿರಲಿ. ಹಲವಾರು ವರ್ಷಗಳ ಕಾಲ ನಿಮಗೆ ಕುಳಿತುಕೊಳ್ಳಲಿಕ್ಕೆ ಬೇಕಾಗಿದ್ದೆ, ಆದರೆ ನನಗೀಗ ವಯಸ್ಸಾಗಿದೆ, ನಾನು ನಿಮಗೆ ಬೇಡವೇ? ಈ ಮೊದಲು ಕುಳಿತಿರುವ ನಿಮಗೆ ನನ್ನ ಬಗ್ಗೆ ಕನಿಕರ ಬೇಡವೇ? ಏನಿದು, ಯಾರು ಈ ರೀತಿ ತನ್ನ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಎನ್ನುತ್ತೀರಿ? ಇದು ಮತ್ಯಾರು ಅಲ್ಲ, ಬಿಳಗಿ ತಾಲೂಕಿನ ಚಿಕ್ಕ ಹಂಚನಾಳ್ ಗ್ರಾಮದ ಪಕ್ಕದ ಬಸ್ ನಿಲ್ದಾಣದಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ನಿರ್ಮಿಸಿದ ಹರಕು ಮುರುಕಾಗಿ ಸೀಳಿ ನಿಂತ ತಂಗುದಾನ ರೋಧಿಸುವ ಕತೆ. ಹೌದು, ಕೆಲ ವರ್ಷಗಳ ಹಿಂದೆ ಈ ಪುನರ್ವಸತಿ ಕೇಂದ್ರದ ಪಕ್ಕದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಅನುಕೂಲವಾಗಲು ತಂಗುದಾನ ಹಳೆಯದಾಗಿ ಹರಕು ಮುರುಕಾಗಿ ಸೀಳಿ ಕೆಳಗೆ ಬೀಳಲು ಸಿದ್ಧವಾಗಿ ನಿಂತಿದೆ. ಯಾವಾಗ ಬೀಳುತ್ತೆ ಎನ್ನುವುದು ಗೊತ್ತಿಲ್ಲ. ಹೀಗಾಗಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ಪ್ರಯಾಣಿಕರು ಇಲ್ಲಿ ಬಂದು ಕುಳಿತುಕೊಳ್ಳಲು ನೋಡುತ್ತಾರೆ. ಆದರೆ ಬೀಳಲು ಸಿದ್ಧವಾಗಿ ನಿಂತ ತಂಗುದಾನದ ಸ್ಥಿತಿಗತಿ ನೋಡಿ ದೂರ ನಿಲ್ಲುತ್ತಾರೆ. ಕುಳಿತುಕೊಳ್ಳಲು ಭಯ ಒಂದೆಡೆಯಾದರೆ ತಂಗುದಾನದಲ್ಲಿ ವಲಸು ತುಂಬಿದೆ. ಹಾಗಾದರೆ ಈ ಗ್ರಾಮಕ್ಕೆ ಹೋಗಿ ಬರುವ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಪಕ್ಕದಲ್ಲಿ ಕುಳಿತುಕೊಳ್ಳಲು ತಂಗುದಾನದ ವ್ಯವಸ್ಥೆ ಮಾಡಿದರೆ ಅನುಕೂಲವಾದಿತು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸುವರೇ? ಕಾದು ನೋಡಬೇಕಾಗಿದೆ. ಹನುಮಂತ್ ಬುರ್ಲಿ, ದಿಟ್ಟ ಗುರಿ ನ್ಯೂಸ್, ಬಾಗಲಕೋಟೆ. ಚಿಕ್ಕಹಂಚ ಗ್ರಾಮದ ಬಸ್ ಸ್ಟ್ಯಾಂಡು ಶಿಥಲೀಕರಣವಾಗಿದ್ದು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗಲು ಸಾಧ್ಯವಿಲ್ಲ. ಅದನ್ನು ಕೆಡವಿ ಕಟ್ಟಿಕೊಡಬೇಕು. ಪ್ರಯಾಣಿಕರು ಇಲ್ಲಿ ಅದೇ ಒಂದು ಬಿರುಕು ಬಿಟ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಕುಂದಿರುತ್ತಾರೆ. ಅದು ಮಳೆಗೆ ಬಿದ್ದರೆ ಇದ್ದ ಅಲ್ಲಿ ಕೂತಂಥ ಪ್ರಯಾಣಿಕರಿಗೆ ಹಾನಿಯಾಗುತ್ತದೆ. ಅದಕ್ಕಾಗಿ ಜನಪ್ರತಿನಿಧಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಇದರ ಕಡೆ ಗಮನ ಹರಿಸಿ ಇದನ್ನು ದಯವಿಟ್ಟು ಇದನ್ನು ಕೆಡವಿ ಮತ್ತೊಂದು ಕಟ್ಟಿಕೊಡಬೇಕಾಗಿ ನನ್ನ ಕಳಕಳಿಯ ಮನವಿ. ತಮ್ಮ ಹೆಸರೇನು? ಕರಿಯಪ್ಪ ಕೆಂಗಲಗುತ್ತಿ.